ನಮಸ್ಕಾರ ಗೆಳೆಯರೆ ತಮ್ಮೆಲ್ಲರಿಗೂ ಕೂಡ ರಸ ಪ್ರಶ್ನೆ ಸಂಚಿಕೆ ಅರವತ್ತೈದಕ್ಕೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಕೆ ಎಸ್ ಮತ್ತು ಪಿ ಎಸ್ ಐಗೆ ಹಾಗೂ ಇನ್ನಿತರೆ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಭೂಗೋಳದ ಪ್ರಶ್ನೆಗಳನ್ನು ನೋಡೋಣ ಇನ್ನೂ ಏನಾದರೂ ನೀವು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹೋಗಿದರೆ ಕೆಳಗಡೆ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂದಾಗ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತದೆ ಜೊತೆಗೆ ನಮ್ಮ ಮ್ಯಾಡಿಕಲ್ ಆಪ್ಸ್ನ ಮ್ಯಾಂಡ್ಕಾಯ್ ದ ಗೌರ್ಮೆಂಟ್ ಜಾಬ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಚಸ್ಗಳಿಗೆ ನೀವು ಸೇರ್ಬೋದು ಪ್ರಶ್ನೆಗಳನ್ನು ನೋಡ ಮೊದಲನೇ ಪ್ರಶ್ನೆ ಭಾರತ ದೇಶದ ರಾಜ್ಯವಾರು ನೃತ್ಯಗಳನ್ನು ಇಲ್ಲಿ ಕೆಳಗೆ ನೀಡಲಾಗಿದೆ ಅವುಗಳನ್ನು ಸರಿ ಹೊಂದುವಂತೆ ನೀವು ಹೊಂದಿಸಿ ಬರೀಬೇಕು ಇಲ್ಲಿ ಸರಿಯಾದ ಉತ್ತರವನ್ನು ನೀಡಲಾಗಿದೆ ಯಾವುದು ಅಂತಂದರೆ ಮೋಹಿನಿ ಅಟ್ಟಂ ಇದು ಕೇರಳ ರಾಜ್ಯದ ನೃತ್ಯವಾಗಿದೆ ಒಡಿಸಿ ಒರಿಸ್ಸಾದ ಒಂದು ನೃತ್ಯವಾಗಿದೆ ಕಥಕ್ ಉತ್ತರ ಭಾರತದ ಒಂದು ನೃತ್ಯವಾಗಿದೆ ಇನ್ನು ಮಣಿಪುರಿ ಮಣಿಪುರದ ಒಂದು ರಾಜ್ಯದ ಒಂದು ನೃತ್ಯವಾಗಿದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಹೇಳಿಕೆಗಳು ಕರ್ನಾಟಕ ರಾಜ್ಯ ಪಕ್ಷಿ ಇಂಡಿಯನ್ ರೋಲರ್ ಮತ್ತು ಎರಡನೇ ಹೇಳಿಕೆ ಕರ್ನಾಟಕದ ರಾಜ್ಯವೂ ಗುಲಾಬಿಯಾಗಿದೆ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು ಸರಿಯಾದ ಉತ್ತರ ಇಲ್ಲಿ ಅಂತಂದರೆ ಅದು ಆಪ್ಷನ್ ಎ ಮಾತ್ರ ಕರ್ನಾಟಕದ ರಾಜ್ಯ ಪಕ್ಷಿ ಇಂಡಿಯನ್ ರೋಲರ್ ಆಗಿದೆ ಮತ್ತು ಕರ್ನಾಟಕದ ರಾಜ್ಯವೂ ಕಮಲವಾಗಿದೆ ಗುಲಾಬಿ ಅಲ್ಲ ಕರ್ನಾಟಕ ರಾಜ್ಯದ ಹೂ ಕಮಲ ಮೂರನೇ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಸಿಂಹ ಎರಡನೇ ಹೇಳಿಕೆ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಸಿಂಹವೆಂದು ಎರಡು ಸಾವಿರದ ಹತ್ತರ ಅಕ್ಟೋಬರ್ ಇಪ್ಪತ್ತೆರಡರಂದು ಘೋಷಿಸಿದರು ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಯಾವುದೂ ಅಲ್ಲ ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತೇಳಿ ಭಾರತದ ಸರ್ಕಾರವು ಹಾನಿಯನ್ನು ಗುರುತಿಸಿದೆ ಇದನ್ನು ಎರಡು ಸಾವಿರದ ಹತ್ತರ ಅಕ್ಟೋಬರ್ ಇಪ್ಪತ್ತೆರಡರಂದು ಘೋಷಣೆ ಮಾಡಿದೆ ನಾಲ್ಕನೇ ಪ್ರಶ್ನೆ ಇಂದಿರಾ ಪಾಯಿಂಟ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ತಪ್ಪಾಗಿವೆ ಎಂಬುದನ್ನು ನಾವಿಲ್ಲಿ ಗುರುತಿಸಬೇಕು ಹೇಳಿಕೆ ಒಂದು ಇಂದಿರಾ ಪಾಯಿಂಟ್ ಅಂಡಮಾನ್ ನಿಕೋಬಾರ್ ದ್ವೀಪದ ಗ್ರೇಟ್ ನಿಕೋಬಾರ್ನಲ್ಲಿ ಕಂಡುಬರ್ತದೆ ಹೇಳಿಕೆ ಎರಡು ಇಂದಿರಾ ಅನ್ನು ಪಿಗ್ಮಿಲಿಯನ್ ಪಾಯಿಂಟ್ ಎಂದು ಕೂಡ ಕರೀತಾರೆ ಆದರೆ ಪಾಸನ್ಸ್ ಪಾಯಿಂಟ್ ಎಂದು ಇಂದಿರಾ ಪಾಯಿಂಟನ್ನು ಕರೆಯುವುದಿಲ್ಲ ಹೇಳಿಕೆ ಮೂರು ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪದಲ್ಲಿ ಸುನಾಮಿ ಉಂಟಾದರೆ ಇಂದಿರಾ ಪಾಯಿಂಟ್ ಪ್ರದೇಶಕ್ಕೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಆಪ್ಷನ್ಗಳನ್ನು ನೀವು ಇಲ್ಲಿ ನೋಡ್ಕೋಬೋದು ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ ಬಿ ಮಾತ್ರ ಬಿ ಮಾತ್ರ ತಪ್ಪು ಇಂದ್ರಾ ಪಾಯಿಂಟ್ ಅಂಡಮಾನ್ ನಿಕೋಬಾರ್ ದ್ವೀಪದ ಗ್ರೇಟ್ ನಿಕೋಬಾರ್ನಲ್ಲಿ ಕಂಡು ಬರ್ತದೆ ಇಂದ್ರಾ ಪಾಯಿಂಟನ್ನು ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರೀತಾರೆ ಇನ್ನು ಪಾರ್ಸನ್ಸ್ ಪಾಯಿಂಟ್ ಅಂತ ಕೂಡ ಕರೀತಾರೆ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ನಾಲ್ಕರಲ್ಲಿ ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪದಲ್ಲಿ ಉಂಟಾದ ಸುನಾಮಿ ಇಂದಿರಾ ಪಾಯಿಂಟ್ ಪ್ರದೇಶಕ್ಕೆ ವ್ಯಾಪಕ ಹಾನಿಯನ್ನು ಮಾಡಿತ್ತು ಐದನೇ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಹೇಳಿಕೆ ಬಂದು ಜಮ್ಮು ಮತ್ತು ಕಾಶ್ಮೀರದ ರಾಜ ಹರಿಸಿಂಗ್ ಭಾರತವನ್ನು ಸೇರಲು ಹತ್ತೊಂಬತ್ತು ನೂರ ನಲವತ್ತೇಳರ ಅಕ್ಟೋಬರ್ ಇಪ್ಪತ್ತಾರರಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸಹಿ ಹಾಕಿದನು ಹೇಳಿಕೆ ಎರಡು ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತಾರನು ಆಕ್ಷೆಷನ್ ಡೇ ಎಂದು ಆಚರಿಸಲಾಗ್ತದೆ ಹೇಳಿಕೆ ಮೂರು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಡೆದಂತಹ ಯುದ್ಧದ ಪರಿಣಾಮವಾಗಿ ಆಜಾದ್ ಕಾಶ್ಮೀರ ಪ್ರದೇಶ ಉಂಟಾಯಿತು ಸರಿಯಾದ ಉತ್ತರ ಅಂತಂದ್ರೆ ಅದು ಮೇಲಿನ ಎಲ್ಲವೂ ಸರಿಯಾಗಿದ್ದಾವೆ ಪಾಕಿಸ್ತಾನದ ಬುಡಕಟ್ಟು ಜನರು ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ಸಂಚನ ರೂಪಿಸಿರ್ತಾರೆ ಇದನ್ನರಿತಂತಹ ಹರಿಸಿಂಗ್ ಭಾರತ ಸೇರಲು ಒಪ್ಪಿದನು ಈ ಒಂದು ಸಂದರ್ಭದಲ್ಲಿ ಭಾರತ ಮತ್ತು ಹರಿಸಿಂಗ್ ನಡುವೆ ಒಪ್ಪಂದ ಏರ್ಪಡ್ತದೆ ಜಮ್ಮು ಮತ್ತು ಕಾಶ್ಮೀರದ ರಾಜ ಸಿಂಗ್ ಭಾರತವನ್ನು ಸೇರಲು ಹತ್ತೊಂಬತ್ತು ನೂರ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತಾರರಂದು ಏನು ಮಾಡ್ತಾನೆ ಇನ್ಸ್ಟ್ರೂಮೆಂಟ್ ಆಫ್ ಆ್ಯಕ್ಸೆಷನ್ಗೆ ಸಹಿ ಹಾಕ್ತಾನೆ ಇನ್ನು ಈ ಮೂಲಕ ಜಮ್ಮು ಮತ್ತು ಕಾಶ್ಮೀರ ಪ್ರಾಂತ್ಯವು ಭಾರತವನ್ನು ಸೇರಿಕೊಳ್ತದೆ ಇನ್ನು ಹತ್ತೊಂಬತ್ತು ನೂರ ನಲವತ್ತೇಳರ ಅಕ್ಟೋಬರ್ ಇಪ್ಪತ್ತೇಳರಂದು ಇದು ಜಾರಿಗೆ ಬಂತು ಇನ್ನು ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತಾರರನ್ನು ಏನು ಮಾಡ್ತಾರೆ ಆ್ಯಕ್ಷೆಷನ್ ಡೇ ಅಂತೇಳಿ ಆಚರಿಸಲಾಗ್ತದೆ ಇನ್ನು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭವಾಗ್ತದೆ ವಿಶ್ವಸಂಸ್ಥೆಯು ಮಧ್ಯ ಪ್ರವೇಶದಿಂದ ಈ ಒಂದು ಯುದ್ಧ ನಿಂತು ಹೋಗ್ತದೆ ಆದರೆ ಪಾಕಿಸ್ತಾನ ಆಕ್ರಮಿಸಿದಂಥ ಒಂದು ಕಾಶ್ಮೀರ ಭಾಗವು ಪಾಕ್ ಆಕ್ರಮಿತ ಪ್ರದೇಶವಾಗಿ ಉಳಿದಿದೆ ಇನ್ನು ಈ ಭಾಗವನ್ನು ಪಾಕ್ ಆಕ್ರಮಿತ ಪ್ರದೇಶ ಅಂತಂದರೆ ಪಿ ಓ ಕೆ ಅಂತ ಕರೀತಾರೆ ಪಾಕಿಸ್ತಾನ್ ಅಕ್ಯುಪಾಯ್ಡ್ ಕಾಶ್ಮೀರ್ ಅಂತ ಹೇಳಿ ಪಿ ಓಕೆ ಅಂದರೆ ಪಾಕಿಸ್ತಾನ್ ಅಕ್ಯುಪಾಯ್ಡ್ ಕಾಶ್ಮೀರ್ ಅಂತನೇ ಇವತ್ತಿಗೂ ಕೂಡ ಕರಿತಾ ಇರ್ತಾರೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ಲಿಪ್ ರೇಖೆಯನ್ನು ಆಗಸ್ಟ್ ಹದಿನೇಳು ಹತ್ತೊಂಬತ್ತು ನಲವತ್ತೇಳರಂದು ಗಡಿ ರೇಖೆಯಾಗಿ ಎಳೆಯಲಾಯಿತು ರ್ಯಾಡ್ಕ್ಲಿಪ್ ರೇಖೆಯನ್ನು ಸರ್ ಸಿರಿಲ್ ರಾಟ್ಲಿಪ್ ಅವರ ಅಧ್ಯಕ್ಷತೆಯಲ್ಲಿ ಭಾರತೀಯ ಗಡಿ ಸಮಿತಿಯು ನಿರ್ಧರಿಸಿತು ಹೇಳಿಕೆ ಮೂರು ಪಾಕಿಸ್ತಾನ ದೇಶವು ಹತ್ತೊಂಬತ್ತೂರ ಅರವತ್ತೆರಡರಲ್ಲಿ ಭಾರತದೊಂದಿಗೆ ಯುದ್ಧ ಸಾರಿ ಕಾಶ್ಮೀರದ ಭಾಗವಾದಂತಹ ಅಕ್ಸಾಯ್ ಚೀನ್ ಪ್ರದೇಶವನ್ನು ಒಳಗೊಂಡ ಭಾರತದ ಹನ್ನೆರಡು ಸಾವಿರ ಚದರಮೈಲಿ ಪ್ರದೇಶವನ್ನು ಆಕ್ರಮಿಸಿಕೊಂಡಿತು ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಅದು ಆಪ್ಷನ್ ಎ ಎ ಮತ್ತು ಬಿ ಮಾತ್ರ ಸರಿಯಾಗಿದ್ದಾವೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ರ್ಯಾಟ್ಲಿಪ್ ರೇಖೆಯನ್ನು ಆಗಸ್ಟ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೇಳರಂದು ಗಡಿ ರೇಖೆಯಾಗಿ ಎಳೆಯಲಾಗ್ತದೆ ಹೌದಾ ಇದು ಸರಿಯಾಗಿದೆ ಇನ್ನು ರ್ಯಾಟ್ಲಿಪ್ ರೇಖೆಯನ್ನು ಸರ್ ಸಿರಿಲ್ ರ್ಯಾಟ್ಲಿಪ್ ರವರ ಒಂದು ಅಧ್ಯಕ್ಷತೆಯಲ್ಲಿ ಭಾರತೀಯ ಗಡಿ ಸಮಿತಿಯು ನಿರ್ಧರಿಸುತ್ತದೆ ಬಿ ಕೂಡ ಸರಿಯಾಗಿದೆ ಇನ್ನು ಚೀನಾ ದೇಶವು ಹತ್ತೊಂಬತ್ತರ ಅರವತ್ತೆರಡರಲ್ಲಿ ಪಾಕಿಸ್ತಾನ ಅದು ಚೀನಾ ದೇಶ ಚೀನಾ ದೇಶವು ಹತ್ತೊಂಬತ್ತರ ಅರವತ್ತೆರಡರಲ್ಲಿ ಭಾರತದೊಂದಿಗೆ ಯುದ್ಧ ಸಾರಿ ಕಾಶ್ಮೀರದ ಭಾಗವಾದಂತಹ ಅಕ್ಸಾಯ್ ಚೀನ್ ಪ್ರದೇಶವನ್ನು ಒಳಗೊಂಡಂತಹ ಭಾರತದ ಹನ್ನೆರಡು ಸಾವಿರ ಮೈಲಿ ಪ್ರದೇಶವನ್ನು ಆಕ್ರಮಿಸಿಕೊಳ್ತದೆ ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥ ಗಡಿ ರೇಖೆಗೆ ನಾವು ಮ್ಯಾಕ್ ಮೋಹನ್ ರೇಖೆ ಅಂತೇಳಿ ಕರಿತೇವೆ ಮೊನ್ನೆ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಭಾರತ ಮತ್ತು ಚೀನಾ ದೇಶದ ನಡುವಿನ ಗಡಿ ರೇಖೆ ಹೆಸರು ಮ್ಯಾಕ್ಮೋಹನ್ ರೇಖೆ ಹೇಳಿಕೆ ಎರಡು ಹೆನ್ರಿ ಮ್ಯಾಕ್ ಮೋಹನ್ ಬ್ರಿಟಿಷ್ ಇಂಡಿಯಾದ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದನು ಹೇಳಿಕೆ ಮೂರು ಈ ಗಡಿ ರೇಖೆ ಐದು ಸಾವಿರ ಕಿಲೋಮೀಟರ್ ಉದ್ದವಿದ್ದು ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಂಚಲ್ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳ ಗಡಿಯುದ್ದಕ್ಕೂ ಹಾದು ಹೋಗುತ್ತದೆ ಗಡಿಯುದ್ದಕ್ಕೂ ಹಾದು ಹೋಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಅದು ಡಿ ಸಿ ಮಾತ್ರ ತಪ್ಪಾಗೈತಿ ಇವೆರಡು ಸರಿ ಸಿ ಮಾತ್ರ ತಪ್ಪು ಭಾರತ ಮತ್ತು ಚೀನಾ ದೇಶದ ನಡುವಿನ ಗಡಿ ರೇಖೆಯನ್ನು ಆಗಲೇ ಹೇಳಿದಂತೆ ಮ್ಯಾಕ್ಮೋಹನ್ ರೇಖೆ ಅಂತ ಕರೀತಾರೆ ಇನ್ನು ಹ್ಯಾನ್ರಿ ಮ್ಯಾಕ್ಮೋಹನ್ ಬ್ರಿಟಿಷ್ ಇಂಡಿಯಾದ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಈ ಗಡಿ ರೇಖೆ ಮೂರು ಸಾವಿರದ ಎಂಟುನೂರ ನಲವತ್ತು ಕಿಲೋಮೀಟರ್ ಉದ್ದವಿದ್ದು ಜಮ್ಮು ಮತ್ತು ಕಾಶ್ಮೀರ ಇನ್ನು ಹಿಮಾಚಲ ಪ್ರದೇಶ ಮತ್ತು ಉತ್ತರಾಂಚಲ್ ಸಿಕ್ಕಿಂ ಹಾಗೂ ಅರುಣಾಚಲ್ ಪ್ರದೇಶಗಳ ಒಂದು ಗಡಿಯುದ್ದಕ್ಕೂ ಹಾದು ಹೋಗ್ತದೆ ಇದರ ಉದ್ದ ಐದು ಸಾವಿರ ಅಲ್ಲ ಮೂರು ಸಾವಿರದ ಎಂಟುನೂರ ನಲವತ್ತು ಕಿಲೋಮೀಟರ್ಗಳು ಎಂಟನೇ ಪ್ರಶ್ನೆ ಪಾಕಿಸ್ತಾನ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವಂಥ ರಾಜ್ಯಗಳನ್ನು ಗುರುತಿಸಿರಿ ಇಲ್ಲಿ ನೀವು ನೋಡ್ಬೋದು ಆಪ್ಷನ್ಗಳನ್ನು ಇನ್ನು ಸರಿಯಾದ ಉತ್ತರ ಅಂತಂದರೆ ಇಲ್ಲಿ ಎ ಮಾತ್ರ ಸರಿ ಎ ಅಂದರೆ ಯಾವುದದು ಗುಜರಾತ್ ರಾಜಸ್ಥಾನ್ ಪಂಜಾಬ್ ಜಮ್ಮು ಮತ್ತು ಕಾಶ್ಮೀರ ಈ ಒಂದು ರಾಜ್ಯಗಳು ಪಾಕಿಸ್ತಾನ ದೇಶದೊಂದಿಗೆ ಗಡಿ ಭಾಗವನ್ನು ಹಂಚಿಕೊಂಡಿದ್ದಾವೆ ಅಫ್ಘಾನಿಸ್ತಾನ್ ದೇಶದೊಂದಿಗೆ ಗಡಿ ಹಂಚಿಕೊಂಡಿರುವಂಥ ಒಂದು ರಾಜ್ಯಗಳಂತಂದರೆ ಜಮ್ಮು ಮತ್ತು ಕಾಶ್ಮೀರ ಒಂಬತ್ತನೇ ಪ್ರಶ್ನೆ ಭಾರತದ ಗಡಿ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ ಹೇಳಿಕೆ ಒಂದು ಭಾರತ ದೇಶವು ಬಾಂಗ್ಲಾದೇಶದೊಂದಿಗೆ ಅತಿ ಉದ್ದವಾದ ಗಡಿ ರೇಖೆಯನ್ನು ಹೊಂದಿದೆ ಹೇಳಿಕೆ ಎರಡು ಭಾರತ ದೇಶವು ಅಫ್ಘಾನಿಸ್ತಾನ್ ದೇಶದೊಂದಿಗೆ ಅತಿ ಕಡಿಮೆ ಗಡಿ ರೇಖೆಯನ್ನು ಹೊಂದಿದೆ ಹೇಳಿಕೆ ಮೂರು ಭಾರತ ದೇಶವು ಮ್ಯಾನ್ಮಾರ್ ದೇಶದೊಂದಿಗೆ ಹೊಂದಿರುವ ಗಡಿ ರೇಖೆಗಿಂತ ಭೂತಾನ್ ದೇಶದೊಂದಿಗೆ ಹೊಂದಿರುವ ಗಡಿ ರೇಖೆ ಅತ್ಯಂತ ಉದ್ದವಾಗಿದೆ ಆಪ್ಷನ್ಗಳನ್ನು ನೀವು ಇಲ್ಲಿ ನೋಡ್ಬೋದು ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಸಿ ಎ ಮತ್ತು ಬಿ ಮಾತ್ರ ಅಂದರೆ ಭಾರತ ದೇಶವು ಬಾಂಗ್ಲಾದೇಶದೊಂದಿಗೆ ಅತಿ ಉದ್ದವಾದ ಗಡಿ ರೇಖೆಯನ್ನು ಹೊಂದಿದೆ ಮತ್ತು ಅಫ್ಘಾನಿಸ್ತಾನ್ ದೇಶದೊಂದಿಗೆ ಅತಿ ಕಡಿಮೆ ಗಡಿ ರೇಖೆಯನ್ನು ಹೊಂದಿದೆ ಬಾಂಗ್ಲಾದೇಶವು ಹೊಂದಿರುವಂಥ ಒಂದು ಗಡಿ ರೇಖೆ ಎಷ್ಟು ಅಂತಂದರೆ ಅದು ನಾಲ್ಕು ಸಾವಿರದ ತೊಂಬತ್ತ ಆರು ಕಿಲೋಮೀಟ್ರ್ ಯಾವುದು ಬಾಂಗ್ಲಾದೇಶ್ ಇನ್ನು ಚೀನಾ ಚೀನಾ ಹೊಂದಿರುವಂಥ ಗಡಿ ರೇಖೆ ಎಷ್ಟು ಅಂತಂದರೆ ಮೂರು ಸಾವಿರದ ಒಂಬೈನೂರ ಹದಿನೇಳು ಕಿಲೋಮೀಟರ್ಗಳು ಇನ್ನು ಪಾಕಿಸ್ತಾನ ಪಾಕಿಸ್ತಾನ ಹೊಂದಿರುವಂಥ ಗಡಿ ರೇಖೆ ಎಷ್ಟು ಅಂತಂದರೆ ಮೂರು ಸಾವಿರದ ಮುನ್ನೂರ ಹತ್ತು ಕಿಲೋಮೀಟ್ರ್ಗಳು ಇನ್ನು ನೇಪಾಳ ನೇಪಾಳ ಹೊಂದಿರುವಂಥ ಗಡಿ ರೇಖೆ ಎಷ್ಟು ಅಂತಂದರೆ ಒಂದು ಸಾವಿರದ ಏಳ್ನೂರ ಐವತ್ತೆರಡು ಕಿಲೋಮೀಟ್ರ್ಗಳು ಇನ್ನು ಮ್ಯಾನ್ಮಾರ್ ಮ್ಯಾನ್ಮಾರ್ ಹೊಂದಿರುವಂಥ ಗಡಿ ರೇಖೆ ಎಷ್ಟು ಅಂತಂದರೆ ಒಂದು ಸಾವಿರದ ನಾಲ್ಕುನೂರ ಐವತ್ತೆಂಟು ಕಿಲೋಮೀಟರ್ಗಳು ಇನ್ನು ಭೂತಾನ್ ಭೂತಾನ್ ಹೊಂದಿರುವಂಥ ಗಡಿ ರೇಖೆ ಅಂತಂದರೆ ಅದು ಐದುನೂರ ಎಂಬತ್ತೇಳು ಕಿಲೋಮೀಟರ್ಗಳು ಮತ್ತು ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ಹೊಂದಿರುವಂಥ ಗಡಿ ರೇಖೆ ಎಷ್ಟು ಅಂತಂದರೆ ಎಂಬತ್ತು ಕಿಲೋಮೀಟರ್ ಹಾಗಾಗಿ ಬಾಂಗ್ಲಾದೇಶ ಏನಿದೆಯಲ್ಲ ಅತಿ ಹೆಚ್ಚು ಉದ್ದದ ಗಡಿ ರೇಖೆಯನ್ನು ಹೊಂದಿದೆ ಭಾರತದೊಂದಿಗೆ ಅತಿ ಕಡಿಮೆ ಗಡಿ ರೇಖೆಯನ್ನು ಹೊಂದಿರುವಂಥ ಒಂದು ದೇಶ ಅಂತಂದ್ರೆ ಅದು ಅಫ್ಘಾನಿಸ್ತಾನ್ ಭೂತಾನ್ ಹೊಂದಿರುವಂಥದ್ದು ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಅಫ್ಘಾನಿಸ್ತಾನ್ ಹೊಂದಿರುವಂಥದ್ದು ಕೇವಲ ಎಂಬತ್ತು ಕಿಲೋಮೀಟರ್ಗಳು ಒಟ್ಟು ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ ಗಡಿ ರೇಖೆಯನ್ನು ಭಾರತವು ಬೇರೆ ದೇಶಗಳೊಂದಿಗೆ ಹೊಂದಿದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಹೇಳಿಕೆ ಒಂದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿ ಅಹಮದಾಬಾದ್ ಬಳಿ ಭಾರತದ ವೇಳೆಯನ್ನು ನಿರ್ಧರಿಸಲಾಗುತ್ತಿದೆ ಹೇಳಿಕೆ ಎರಡು ಇದು ಗ್ರೀನ್ವಿಚ್ ಅಂದರೆ ಝೀರೋ ಡಿಗ್ರಿ ರೇಖಾಂಶವನ್ನು ಹೊಂದಿರುವಂಥ ಕಾಲಮಾನಕ್ಕಿಂತ ಐದೂವರೆ ಗಂಟೆ ನಿಮಿಷ ಮುಂದೆ ಇರುವುದು ಸರಿಯಾದ ಉತ್ತರ ಅಂತಂದರೆ ಬಿ ಮಾತ್ರ ಎಂಬತ್ತೆರಡೂವರೆ ಪೂರ್ವ ರೇಖಾಂಶವನ್ನು ಆಧರಿಸಿ ಭಾರತದ ವೇಳೆಯನ್ನು ನಿರ್ಧರಿಸಲಾಗ್ತಾ ಇದೆ ಇನ್ನು ಇದು ಗ್ರೀನ್ವಿಚ್ ಝೀರೋ ಡಿಗ್ರಿ ರೇಖಾಂಶ ಕಾಲಮಾನಕ್ಕಿಂತ ಐದೂವರೆ ಗಂಟೆ ನಿಮಿಷ ಮುಂದೆ ಇದೆ ಇಲ್ಲಿ ಅಹಮದಾಬಾದ್ ಅಂತ ಹೇಳಲಾಗಿತ್ತು ಅಹಮದಾಬಾದ್ ಅಲ್ಲ ಅದು ಅಲಹಾಬಾದ್ ಹಾಗಾಗಿ ಆಪ್ಷನ್ ಬಿ ಮಾತ್ರ ಇಲ್ಲಿ ಸರಿ ಅಲಹಾಬಾದ್ ಬಳಿ ಏನಪ್ಪ ಅಂದರೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಹಾದು ಹೋಗಿದೆ ಈ ಒಂದು ವೇಳೆಯನ್ನು ಆಧರಿಸಿ ಭಾರತದ ವೇಳೆಯನ್ನು ನಿರ್ಧರಿಸಲಾಗ್ತಾ ಇದೆ ಹಾಗಾದರೆ ಗೆಳೆಯರಿಲಿ ನಾವು ಭೂಗೋಳಕ್ಕೆ ಸಂಬಂಧಿಸಿದಂತೆ ಒಟ್ಟು ಹತ್ತು ಪ್ರಶ್ನೆಗಳನ್ನು ನೋಡಿದ್ವಿ ಇಂಥ ಪ್ರಮುಖ ಪ್ರಶ್ನೆಗಳು ಏನಪ್ಪ ಅಂದರೆ ಈ ರೀತಿಯಾದ ವಿವರಣಾತ್ಮಕವಾದಂಥ ಪ್ರಶ್ನೆಗಳು ಕೆ ಎಸ್ ಮತ್ತು ಪಿ ಎಸ್ ಐನಲ್ಲಿ ಬರ್ತಾ ಇದ್ದಾವೆ ಐ ಎಸ್ನಲ್ಲಿ ಕೂಡ ಇಂಥ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಐ ಎಸ್ನಲ್ಲಿ ಇದಕ್ಕಿಂತ ಕೂಡ ಕ್ಲಿಷ್ಟವಾದಂಥ ಪ್ರಶ್ನೆಗಳು ಬರ್ತಾವೆ ಇತ್ತೀಚೆಗೆ ಕೆ ಪಿ ಎಸ್ ಸಿ ಸಿ ಗ್ರೂಪ್ನಲ್ಲಿ ಕೂಡ ಇಂಥ ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾವೆ ಸೊ ಅದಕ್ಕಾಗಿ ಇಂಥ ಪ್ರಶ್ನೆಗಳನ್ನು ಬಿಡಿಸಲು ನೀವು ಪ್ರಯತ್ನಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು